ಮತ್ತಷ್ಟು ರಂಗೇರಿದ ಶಿಗ್ಗಾವಿಯ ಉಪಚುನಾವಣಾ ಪ್ರಚಾರದ ಅಖಾಡ. ಎಸ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದು, ಈಗ ಎರಡನೇ ದಿನ ಕೂಡ ಅಬ್ಬರದ ಮತ ಪ್ರಚಾರವನ್ನ ನಡೆಸಲಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರವಾಗಿ ಇವತ್ತು ಮತಯಾಚನೆ ಮಾಡಲಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲೆಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ, ಹಾಗೆ ಎಲ್ಲೆಲ್ಲಿ ಮತ ಪ್ರಚಾರವನ್ನು ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಬೆಳಗ್ಗೆ 10 ಗಂಟೆಗೆ ಶಿಗ್ಗಾವಿ ತಾಲೂಕಿನ ಅಡವಿ ಸೋಮಾಪುರದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ಬೆಳಗ್ಗೆ 11 ಗಂಟೆಗೆ ಕುನ್ನೂರು ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಭೇಟಿಯಾಡಲಿದ್ದಾರೆ, ಭರತ್ ಬೊಮ್ಮಾಯಿ ಪರವಾಗಿ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಕುಂದೂರಲ್ಲಿ ಬಹಿರಂಗ ಸಮಾವೇಶ ಮತ್ತು ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಮಧ್ಯಾಹ್ನ 3 ಗಂಟೆಗೆ ಹೋತನಹಳ್ಳಿಯಲ್ಲಿ ಬಹಿರಂಗ ಸಮಾವೇಶ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಸಂಜೆ 4:30ಕ್ಕೆ ಚಂದಾಪುರ ಗ್ರಾಮದಲ್ಲಿ ರೋಡ್ ಶೋ ಹಾಗೆ ಸಮಾವೇಶ ನಡೆಸಲಿದ್ದಾರೆ. ಇನ್ನು ಸಂಜೆ 6 ಗಂಟೆಗೆ ಬಂಕಾಪುರದಲ್ಲೂ ಕೂಡ ಬಹಿರಂಗ ಸಮಾವೇಶ ಮತ್ತು ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಯತ್ನಾಳ್ಗೆ ಬಸವರಾಜ ಬೊಮ್ಮಾಯಿ ಕೂಡ ಸಾಥ್ ನೀಡಲಿದ್ದಾರೆ. ಇನ್ನು ಇವತ್ತು ಶಿಗ್ಗಾವಿಯ ಉಪಚುನಾವಣಾ ಪ್ರಚಾರದ ಅಖಾಡ ಮತ್ತಷ್ಟು ರಂಗೇರಲಿದೆ ಅಂತಲೇ ಹೇಳಬಹುದು. ಸದ್ಯ ರಾಜ್ಯದಲ್ಲಿ ಉಪಸಮರದ ಅಖಾಡ ರಂಗೇರಿದ್ದು, ಎಲ್ಲ 3 ಕ್ಷೇತ್ರಗಳಲ್ಲೂ ಕೂಡ ಆಯಾ ಪಕ್ಷದ ನಾಯಕರು ಭರ್ಜರಿ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ. ಇತ್ತ ಶಿಗ್ಗಾವಿಯಲ್ಲಿ ನಿನ್ನೆಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಬ್ಬರದ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರವಾಗಿ. ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಶಾಸಕ ಯತ್ನಾಳ್ರವರಿಗೆ ಸಾಥನ್ನು ಕೂಡ ನೀಡಿದರು. ಹಾಗೆ ಇವತ್ತು ಕೂಡ ಶಿಗ್ಗಾವಿ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಲಿರುವ ಶಾಸಕ ಯತ್ನಾಳ್ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಮತಯಾಚನೆಯನ್ನು ಮಾಡಲಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ MD ಹಣಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಹಣಗಿ, ಗುಡ್ ಮಾರ್ನಿಂಗ್. ಉಪಸಮರದ ಅಖಾಡ ರಂಗೇರಿದ್ದು, ಅದರಲ್ಲೂ ಶಿಗ್ಗಾವಿ ಕ್ಷೇತ್ರದಲ್ಲಿ ನಿನ್ನೆಯಿಂದ ಶಾಸಕ ಯತ್ನಾಳ್ ಅಬ್ಬರದ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ. ಇನ್ನು ಇವತ್ತು ಕೂಡ ಈ ಒಂದು ಮತಯಾಚನೆ ಮುಂದುವರಿಯಲಿದೆ. ಓವರ್ಆಲ್ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧುಮಲ. ನಿಜಕ್ಕೂ ಅಂದ್ರೆ ಶಿಗ್ಗಾವಿ ಉಪಚುನಾವಣೆ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಜೊತೆಗೆ ಈ ಕ್ಷೇತ್ರ ಪ್ರತಿಷ್ಠೆ ಕಣವಾಗಿ ಎರಡೂ ಪಕ್ಷಗಳು ಈಗಾಗಲೇ ತೆಗೆದುಕೊಂಡು, ಜೊತೆಗೆ ಬಿಜೆಪಿ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ಒಡಿಬೇಕು, ಜೊತೆಗೆ ಬೀದಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಘಟಾನುಘಟಿ ನಾಯಕರು ಎಲ್ಲರೂ ಸಚಿವ ಸಂಪುಟವೇ ಇಲ್ಲಿ ಬೀಡಿ ಬಿಟ್ಟು ಕೆಲವೊಂದಿಷ್ಟು ತಂತ್ರಗಾರಿಕೆ ಹೆಣಿತಾ ಇದ್ರೆ, ಇತ್ತ ನಾವು ಯಾವುದಕ್ಕೂ ಸಹ ಕಣ್ವೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂತ ರೀತಿಯಲ್ಲಿ ತಂತ್ರಗಾರಿಕೆಗಳನ್ನು ಹೇಳ್ತಾ ಇದ್ರೆ, ಇತ್ತ ಸಹ ಬಿಜೆಪಿಯಲ್ಲಿ ಇರತಕ್ಕಂಥ ಘಟನೆಗೊತ್ತಿ ನಾಯಕರು ಸಹ ಏನಂದ್ರೆ ಅಬ್ಬರದ ಪ್ರಚಾರ ಮಾಡ್ತಾ ಇದಾರೆ. ಈಗ ಇವತ್ತು ಅಂದ್ರೆ ನಿನ್ನೆ ಇದ್ದ ಬಸವನಗೌಡ ಯತ್ನಾಳ್ ಶಾಸಕರಾದಂತಹ ಬಸವನಗೌಡ ಯತ್ನಾಳ್ ಅವರು ಸಹ ಏನಂದ್ರೆ ಅಬ್ಬರದ ಪ್ರಚಾರವನ್ನ ಮಾಡೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು, ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಅಭಿವೃದ್ಧಿ ಕ್ಷೀಣಿಸ್ತಾ ಇದೆ, ಇದರ ವಿರುದ್ಧವಾಗಿ ನಿಮ್ಮ ಮತಗಳು ಇರಬೇಕು ಅನ್ನುವಂತ ರೀತಿಯಲ್ಲಿ ಬಸವನಗೌಡ ಯತ್ನಾಳ್ ಅವರು ಈಗಾಗಲೇ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಶಿಗ್ಗಾವಿ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರ ಮಾಡೋದ್ರ ಜೊತೆಗೆ ಭರತ್ ಬೊಮ್ಮಾಯಿ ಪರವಾಗಿ ಮತಯಾಚನೆ ಮಾಡಿದ್ರು. ಇಂದು ಎರಡನೇ ದಿನದ ಅಬ್ಬರದ ಪ್ರಚಾರವನ್ನು ಬಸನಗೌಡ ಯತ್ನಾಳ್ ಅವರು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಂತಹ ಬಸನಗೌಡ ಯತ್ನಾಳ್ ಅವರು ಏನಂದ್ರೆ ರಾಜ್ಯ ಸರ್ಕಾರ ವಿರುದ್ಧ ಹರಿಹೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಎಲ್ಲ ನಾಯಕರ ವಿರುದ್ಧ ಏನ ಹರಿಯಾಯ್ತಾ ಇದ್ದಾರೆ. ಇವತ್ತು ಬಸನಗೌಡ ಯತ್ನಾಳ್ ಅವರ ಎರಡನೇ ಸುತ್ತಿನ ಒಂದು ಮತಯಾಚನೆ ಇರತಕ್ಕಂಥ ಹಿನ್ನೆಲೆ ಬೆಳಗ್ಗೆ 10 ಗಂಟೆಗೆ ಶಿಗ್ಗಾವಿ ತಾಲೂಕಿನ ಅಡವಿ ಸೋಮಾಪುರದಲ್ಲಿ ರೋಡ್ ಶೋ ಮಾಡ್ತಾರೆ. ಜೊತೆಗೆ 11 ಗಂಟೆಗೆ ಕುನ್ನೂರು ಗ್ರಾಮದಲ್ಲಿ ಯತ್ನಾಳ್ ಅವರು ಏನಂದ್ರೆ ಮತಭೇಟೆ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಕುಂದೂರು ಗ್ರಾಮದಲ್ಲಿ ಬಹಿರಂಗ ಸಮಾವೇಶ ಮತ್ತು ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಹೋತನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಬಹಿರಂಗ ಸಭೆ, ಜೊತೆಗೆ ಸಂಜೆ 4 ಗಂಟೆಗೆ ಚಂದಾಪುರ, ಸಂಜೆ 6 ಗಂಟೆಗೆ ಬಂಕಾಪುರ. ಜೊತೆಗೆ ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ಏನಂದ್ರೆ ಅಂದ್ರೆ ಈ ಗ್ರಾಮದಲ್ಲಿ ನಗರದಲ್ಲಿ ಎಲ್ಲದೂ ಏನಂದ್ರೆ ಬಹಿರಂಗ ಸಮಾವೇಶ ರೋಡ್ ಶೋ ಮಾಡೋದ್ರ ಮೂಲಕ ಏನಂದ್ರೆ ಮತಭೇಟೆ ಮಾಡ್ತಾರೆ. ಜೊತೆಗೆ
ಜೊತೆಗೆ ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸಬೇಕು, ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಅವರ ಅಭಿವೃದ್ಧಿಗೆ ನಿಮ್ಮ ಮತ ಹಾಕ್ಬೇಕು ಅನ್ನುವಂತ ರೀತಿಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಬಸನಗೌಡ ಯತ್ನಾಳ್ ಅವರು ಅಭ್ಯರದ ಒಂದು ಪ್ರಚಾರ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಸನಗೌಡ ಯತ್ನಾಳ್ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಬಿಜೆಪಿ ಅಭ್ಯರ್ಥಂತ ಭರತ್ ಬೊಮ್ಮಾಯಿ ಅವರು ಸಾಥ್ ಕೊಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಮಧುಮಲಗ. ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.